ಸೇಫ್ ನಮ್ಮ ಜೊತೆಗೆ ನಮಾಜ್ಗೆ ಬರ್ತಾ ಇದ್ದ. ಒಮ್ಮೆ ನಮಾಜ್ಗೆ ಬಂದ್ರೆ ಮತ್ತೊಮ್ಮೆ ಬರ್ತಿರ್ಲಿಲ್ಲ ಅಂತ ಹೇಳಿ ಆರಿಫ್ ಬಗ್ಗೆ ಸ್ಥಳೀಯ ಜಾವಿದ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಾತನಾಡುವಾಗ ನಮ್ಮ ಜೊತೆ ಏನು ಹೇಳ್ತಾ ಇರಲಿಲ್ಲ. ನಾವು ತುಂಬಾ ಬಾರಿ ಆಯಿಷಾ ಮಸೀದಿಗೆ ಹೋಗ್ತಾ ಇದ್ವಿ, ಆರಿಫ್ ಶಂಕಿತ ಉಗ್ರ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಆರಿಫ್ ಬಗ್ಗೆ ಸ್ಥಳೀಯ ವ್ಯಕ್ತಿಯಾಗಿರುವಂತಹ ಮೊಹಮ್ಮದ್ ಜಾವೇದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ ಜೊತೆಗೂ ಜಾಸ್ತಿ ಮಾತನಾಡ್ತಿರಲಿಲ್ಲ, ಯಾರ ಜೊತೆಗೂ ಜಾಸ್ತಿ ಬೆರಿತಾ ಇರಲಿಲ್ಲ, ತನ್ನ ಬಗ್ಗೆ ಯಾರ ಜೊತೆಗೂ ಮಾತನಾಡುವಂತಹ ಸಂದರ್ಭದಲ್ಲಿ ಏನು ಹೇಳ್ತಿರಲಿಲ್ಲ ಅನ್ನುವಂತಹ ವಿಚಾರವನ್ನ ಸದ್ಯ ಸ್ಥಳೀಯರು ಹೇಳ್ತಿದ್ದಾರೆ. ಆಯಿಷಾ ಮಂದಿರ ನಮಾಜ್ಗೆ ಒನ್ ಒನ್ ಟೈಮ್ ಇದೆ, ಅದು ಟೈಮ್ ಹೋಗ್ತಾ ಇದೆ ಬೆಳಗ್ಗೆನ ಸಂಜೆ, ಅದು ಸಂಜೆಗೆ ವಾರಮ ಒಂದ್ ದಿನ ಇದೆ, ಅದು ಒನ್ ಒನ್ ಟೈಮ್ ಇದೆ. ಫ್ರೈಡೆ ಮಾರ್ನಿಂಗ್ ಈವ್ನಿಂಗ್ ಬರ್ತಿರೋದು. ನಿಮ್ ಕಡೆ ಏನು ಏನು ಡಿಸ್ಕಷನ್ ಮಾಡ್ತಾ ಇರ್ಲಿಲ್ಲ? ಏನು ಡಿಸ್ಕಷನ್ ಇಲ್ಲ, ಅದು ನಮಾಜ್ಗೆ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮಾತಾಡಿದ ಅಷ್ಟೇ ಬಂದಿದೆ ನಮಾಜ್ಗೆ ಮಸ್ಜಿದ್ ಬಂದಿಗೆ ಅಷ್ಟೇ ಬಂದಿ ಬಂದಿ ಅಂದ್ರೆ ನಂಗೆ ಇದು 3 ವರ್ಷದ್ದು 4 ವರ್ಷದ್ದು ನೋಡ್ತೀನಿ ಅಷ್ಟೇ. ಇಲ್ಲಿ ಬಾಡಿಗೆ ಬಂದು ಬಾಡಿಗೆ ಬಂದಿದೆ, ಅದು ಎಷ್ಟೇ ಟೈಮ್ ಬರ್ತೀನಿ ಅಂದ್ರೆ ಬನ್ನಿ ಬಂದಿದೆ ಅಷ್ಟೇ. ಅಲ್ಲಿಗಳಿಗೆ ಅದು ಯಾವ್ದು ಪ್ರಾಬ್ಲಮ್ ಇದೆ, ಅದು ಕಂಪನಿ ಜಾಯ್ನ್ ಮಾಡಿದ್ದಾರೆ ಅಷ್ಟೇ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.